ಬೆಳ್ಳಿ ಪಾದದ ಮೇಲೆ ಶನಿಯ ನಡೆ. ಶನಿಗ್ರಹವು ಜನವರಿ 17ರಂದು ತನ್ನ ಸ್ವಂತ ಮನೆಯಾದ ಕುಂಭರಾಶಿಗೆ ಪ್ರವೇಶ ಮಾಡಿದ್ದು, ಶನಿಯು ಚಿನ್ನ, ಬೆಳ್ಳಿ, ತಾಮ್ರ ಮತ್ತು ಕಬ್ಬಿಣದ ಪಾದದ ಮೇಲೆ ಚಲಿಸುತ್ತಾನೆ. ಆದರೆ ಈ ಸಂದರ್ಭದಲ್ಲಿ ಶನಿಯು 3 ರಾಶಿಯಲ್ಲಿ ಬೆಳ್ಳಿ ಪಾದದ ಮೇಲೆ ಚಲಿಸುತ್ತಾನೆ. ಈ ನಡೆಯಿಂದ ಈ ರಾಶಿಯವರು ಸಂಪತ್ತು ಮತ್ತು ಪ್ರಗತಿ ಸಾಧಿಸುತ್ತಾರೆ. ಇಂದಿನ ವಿಡಿಯೋದಲ್ಲಿ ಶನಿಯ ಬೆಳ್ಳಿ ಪಾದದ ನಡೆಯಿಂದ ಯಾವ 3 ರಾಶಿಯವರಿಗೆ ಅದೃಷ್ಟ ತಂದುಕೊಡಲಿದೆ ಎಂದು ತಿಳಿದುಕೊಳ್ಳೋಣ. ತುಲಾರಾಶಿ. ಶನಿಯು ಬೆಳ್ಳಿ ಪಾದದಲ್ಲಿ ಸಂಚಾರ ಮಾಡುವುದರಿಂದ ತುಲಾರಾಶಿಯವರಿಗೆ ಲಾಭವನ್ನು ತಂದುಕೊಡುತ್ತಾನೆ. ಸಂದರ್ಶನದಲ್ಲಿ ಯಶಸ್ಸು ಗಳಿಸುತ್ತಾರೆ. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶ ಪಡೆಯುತ್ತಾರೆ. ಜೀವನದಲ್ಲಿ ಉನ್ನತ ಮಟ್ಟಕ್ಕೆ ಹೋಗುತ್ತಾರೆ. ಮಿಥುನ ರಾಶಿ. ಶನಿಯ ಬೆಳ್ಳಿಪಾದದ ನಡೆಯಿಂದ ಮಿಥುನ ರಾಶಿಯವರು ಯಾವುದೇ ಕೆಲಸದಲ್ಲೂ ಸ್ವಲ್ಪ ಶ್ರಮ ವಹಿಸಿದರೂ ಆ ಕೆಲಸದಲ್ಲಿ ಯಶಸ್ಸು ಸಾಧಿಸುವಂತೆ ಆಶೀರ್ವಾದಿಸುತ್ತಾನೆ. ರಾಜಕೀಯದಲ್ಲಿ ಇರುವವರಿಗೆ ವಿಶೇಷ ಲಾಭ ತಂದುಕೊಡಲಿದ್ದಾನೆ. ವೃತ್ತಿ ಜೀವನದಲ್ಲಿ ಪ್ರಗತಿ ಸಾಧಿಸುತ್ತಾರೆ. ಸಮಾಜದಲ್ಲಿ ಗೌರವ ಹೆಚ್ಚಾಗಲಿದೆ. ಮಕರ ರಾಶಿ. ಶನಿಯ ಸಂಚಾರದಿಂದ ಮಕರ ರಾಶಿಯವರ ಆರೋಗ್ಯದಲ್ಲಿ ಚೇತರಿಕೆ ಕಾಣಿಸಲಿದೆ. ಆದಾಯ ಹೆಚ್ಚಾಗುತ್ತದೆ. ದೊಡ್ಡ ಹುದ್ದೆಯನ್ನು ಪಡೆಯಬಹುದು. ವೃತ್ತಿ ಜೀವನದಲ್ಲಿ ಉನ್ನತ ಮಟ್ಟಕ್ಕೆ ಹೋಗಬಹುದು. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಬಟನ್ನ ಒತ್ತಿ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನಾವು ಅನುದಿನವೂ ಪೋಸ್ಟ್ ಮಾಡುವ ವಿಡಿಯೋಗಳ ನೋಟಿಫಿಕೇಶನ್ ಬರುತ್ತೆ.